ಈ ಮೋಜಿನ ಪ್ರಯೋಗದಲ್ಲಿ ಲೇಸರ್ ಪಾಯಿಂಟರ್ದ ಪ್ರಕಾಶ ಬಿಂದುವನ್ನೇ ನಾವು ಸ್ಥಳಾಂತರಿಸಬಹುದು. ಇಲ್ಲಿ ಪ್ಲಾಸ್ಟಿಕ್ ಸ್ಕೇಲು ಪ್ರಿಸ್ಮ್ದಂತೆ ಕೆಲಸ ಮಾಡುವುದು. ಈ ಪ್ರಯೋಗದಲ್ಲಿ ಒಂದು ದಪ್ಪ ಪ್ಲಾಸ್ಟಿಕ್ ಸ್ಕೇಲು, ಗ್ಲಾಸ್ ಪ್ರಿಸ್ಮ್ ಹಾಗೂ ಲೇಸರ್ ಪಾಯಿಂಟರ್ಗಳು ಬೇಕಾಗುವು. ಲೇಸರ್ ಪಾಯಿಂಟರ್ದಿಂದ ಪ್ರಕಾಶ ಬಿಂದುವನ್ನು ನೀವು ಪಡದೆಯ ಮೇಲೆ ಗುರುತಿಸಬಹುದು. ಇದು ಒಂದು ಕಾಜಿನ ಪ್ರಿಸ್ಮ್. ಈ ಪ್ರಿಸ್ಮದಲ್ಲಿ ಪ್ರಕಾಶ ರೇಷೆ ಒಳ ಹೋದಾಗ ಅದು ವಕ್ರವಾಗಿ ಹೊರಬಿಡುವುದು. ಇಲ್ಲಿ ಹವೆಯಲ್ಲಿಯ ಪ್ರಕಾಶ ಬಿಂದು, ಇದು ಪ್ರಿಸಮ್ದಲ್ಲಿಯ ಪ್ರಕಾಶ ಬಿಂದು. ಇದು ವಕ್ರವಾಗಿ ಒಳಸಿರುವುದು ಹಾಗೂ ಇನ್ನೊಂದು ಬದಿಗೆ ಬಂದಾಗ ಇನ್ನೊಮ್ಮೆ ಮತ್ತೆ ವಕ್ರವಾಗುವುದು. ಇದರಿಂದಾಗಿ ಲೇಸರ್ ಪಾಯಿಂಟರ್ಗಳನ್ನು ಅಲುಗಾಡಿಸದೇ ನಾವು ಅದರ ಪ್ರಕಾಶ ರೇಖೆಯ ದಾರಿಯನ್ನು ಬದಲಿಸಬಹುದು. ಇದನ್ನು ಇನ್ನೊಮ್ಮೆ ನೋಡಿ, ಇದು ಪ್ಲಾಸ್ಟಿಕ್ ಸ್ಕೇಲು, ಇದು ಕೂಡ ಪ್ರಿಸ್ಮ್ದಂತೆ ಕೆಲಸ ಮಾಡುವುದು. ಪ್ರಿಸ್ಮಕ್ಕಿದ್ದ ಹೆಚ್ಚು ದೂರದಲ್ಲಿ ಈ ಸ್ಕೇಲ್ ಬಿಂದುವನ್ನು ಒಯ್ಯುವುದು. ಇದು ಒಂದು ಬಹು ಸುಲಭವಾದ ಹಾಗೂ ಮನೆಯಲ್ಲಿಯೇ ಮಾಡುವ ಒಂದು ಪ್ರಯೋಗ.